ओम गम गणपतये नमः श्री गुरुभ्यो नमः हरि ओम नमस्कार। ఈ దివసం జయ విజయరు శాపవన్న పడియ ఒందు ప్రసంగద బగ్గె కెలవు మాతుగళ్ళు నాడు ప్రయత్న. జయ విజయరు వైకుంఠద ద్వారపాలకరు. ఒమ్మె బ్రహ్మ మానస పుత్రరాద బాల యోగిగళాద సనక సనత్ కుమార ಸನತ್ಸುಜಾತ ಸನಂದನ. ನೋಡಿ, ಹೆಸರುಗಳು ಈ ಕಾಲದಲ್ಲಿ ಮ್ಯಾಚಿಂಗ್ ಹೆಸರು ಇರ್ತಾರಲ್ಲ, ಬಹುಶಃ ಆಗಲೇ ಇತ್ತು ಅಂತ ಕಾಣಿಸುತ್ತೆ. ಮ್ಯಾಚಿಂಗ್ ಹೆಸರು ಅದೇ ರೀತಿ ಒಂದು ಮ್ಯಾಚಿಂಗ್ ಹೆಸರು ಥರ ಇದೆ. ಹೀಗೆ ನಾಲ್ಕು ಜನ ಮಹಾನ್ ಯೋಗಿಗಳು, ಬಾಲಕ ರೂಪದಲ್ಲಿರತಕ್ಕಂತಹ ಬಾಲಯೋಗಿಗಳು, ಬ್ರಹ್ಮನ ಮಾನಸ ಪುತ್ರರು, ವಿಷ್ಣುವಿನ ಮಹಾನ್ ಭಕ್ತರು ಹಾಗೂ ಜ್ಞಾನಿಗಳು, ಸಾಧುಗಳು, ಭಾಗವತರು, ಇವರು ವಿಷ್ಣುವನ ದರ್ಶನಕ್ಕೋಸ್ಕರ ವೈಕುಂಠಕ್ಕೆ ಬರ್ತಾರೆ. ವೈಕುಂಠಕ್ಕೆ ಏಳು ದ್ವಾರಗಳು, ಆರು ದ್ವಾರಗಳನ್ನು ದಾಟಿಕೊಂಡು ಬಂದಿದ್ದಾರೆ. ಏಳನೇ ದ್ವಾರದಲ್ಲಿ ದ್ವಾರಪಾಲಕರಾಗಿ ಜಯ ವಿಜಯರಿದ್ದಾರೆ. ಜಯ ವಿಜಯರು ವಿಷ್ಣು ಭಕ್ತರೇ, ಆದರೆ ಏನೋ ಒಂದು ಅಹಂಕಾರ ಅವರಲ್ಲಿ ಬಂದಿರುತ್ತೆ. ಭಗವಂತನ ಲೀಲೆಯಂತೆ ಇದರಲ್ಲಿ ನಡೀತಾ ಇದೆ. ಅವರ ಮನಸ್ಸಿನಲ್ಲಿ ಒಂದು ಅಹಂಕಾರ ಬಂದು ಅವರು ಈ ಬ್ರಹ್ಮ ಮಾನಸ ಪುತ್ರರನ್ನ ಹೀಯಾಳಿಸ್ತಾರೆ, ತುಚ್ಛವಾಗಿ ಕಾಣ್ತಾರೆ, ಅಪಹಾಸ್ಯ ಮಾಡ್ತಾರೆ, ದರ್ಶನಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಆಗ ಇವರಿಗೆ, ಬ್ರಹ್ಮ ಮಾನಸ ಪುತ್ರರಿಗೆ ಕೋಪ ಬರುತ್ತೆ. ಅವರು ಜಯ ವಿಜಯರನ್ನ ಭೂಲೋಕದಲ್ಲಿ ಹುಟ್ಟಿ ಅಂತ ಶಪಿಸ್ತಾರೆ. ಆಗ ಅವ್ರಿಗೆ ಜ್ಞಾನದೇ ಆಗುತ್ತೆ, ತಪ್ಪು ಮಾಡಿಬಿಟ್ವಿ ಅಂತ ಅನಿಸುತ್ತೆ. ಜಯ ವಿಜಯರಿಗೆ ಮುನಿಗಳನ್ನು ತಪ್ಪಾಯ್ತು ಅಂತ ಕೇಳ್ಕೊಳ್ತಾರೆ, ಮತ್ತು ವಿಷ್ಣು ಹತ್ರ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಆಗ ವಿಷ್ಣು ಹೇಳ್ತಾನೆ, ನೀವು ಆ ಋಷಿಕುಮಾರರ ಒಂದು ಶಾಪವನ್ನು ಅನುಭವಿಸಲೇಬೇಕು ಅಂತ. ಅಂದರೆ ಇಲ್ಲಿ ಭಗವಂತ ತನಗೇನಾದರೂ ತಪ್ಪು ಮಾಡಿದ್ರು ಕೂಡ ಅದನ್ನು ಮನಸ್ಸುಬಿಡ್ತಾನೆ, ತನ್ನ ಭಕ್ತರಿಗಾದ ತಪ್ಪನ್ನು ಅವನು ಕ್ಷಮಿಸೋದಿಲ್ಲ ಅಂತ ಹೇಳಿ. ಭಕ್ತವತ್ಸಲ ಅವನು, ತನ್ನ ಭಕ್ತರಿಗೆ ಏನನ್ನಾದರೆ ತನ್ನ ಭಕ್ತರು ಆಡಿದ ಮಾತುಗಳನ್ನು ಸುಳ್ಳಾಗಲಿಕ್ಕೆ ಬಿಡೋದಿಲ್ಲ ಅಂತ. ತಾನು ಆಡಿದ ಮಾತನ್ನು ಬೇಕಾದರೂ ಬಿಟ್ಟುಕೊಡ್ತಾನೆ, ತನ್ನ ಭಕ್ತರು ಆಡಿದ ಮಾತನ್ನು ಸುಳ್ಳಾಗಲಿಕ್ಕೆ ಬಿಡೋದಿಲ್ಲ ಅಂತ ಅವನು ಹೇಳ್ತಾನೆ. ಆಯಿತು, ನಿಮಗೆ ಒಂದು ಒಂದು ಆಪ್ಷನ್ ಕೊಡ್ತಾನೆ, ಒಂದು ಆಪ್ಷನ್ ಕೊಟ್ಟಿದ್ದೀನಿ. ಏನಂದರೆ, ನೀವು ಭೂಲೋಕದಲ್ಲಿ ಹುಟ್ಟಲೇಬೇಕು ಶಾಪದಂತೆ, ಆದರೆ ಏಳು ಜನ್ಮದಲ್ಲಿ ನನ್ನ ಮಿತ್ರರಾಗಿ ಇರ್ತೀರಾ ಅಥವಾ ಮೂರು ಜನ್ಮದಲ್ಲಿ ನನ್ನ ಶತ್ರುಗಳಾಗಿರ್ತೀರಾ, ಅದು ಆಪ್ಷನ್ ನಿಮ್ಮದು, ನಿಮ್ಮ ಚಾಯ್ಸು, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಜಯ ವಿಜಯರು ಏನು ಮಾಡ್ತಾರೆ, ನಮಗೆ ನಿನ್ನ ಸನ್ನಿಧಿಯಾದ ವೈಕುಂಠವನ್ನು ಬಿಟ್ಟು ತುಂಬ ದಿನ ಇರಲಿಕ್ಕೆ ಆಗೋದಿಲ್ಲ, ಅದರಿಂದ ಶತ್ರು ಆದರೂ ಪರವಾಗಿಲ್ಲ, ಮೂರು ಜನ್ಮ ಸಾಕು ಅಂತ ಹೇಳ್ತಾರೆ. ಸರಿ, ಹಾಗೆ ಆಗಲಿ ಅಂತ ವಿಷ್ಣು ಹೇಳ್ತಾನೆ. ಅದೇ ಪ್ರಕಾರ ನಂತರ ಅವರು ಮೂರು ಜನ್ಮದಲ್ಲಿ ಬಂದಾಗ ವಿಷ್ಣುವೇ ಅವರನ್ನು ಸಂಹಾರ ಮಾಡ್ತಾನೆ. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಿ ಬರ್ತಾರೆ. ಹಿರಣ್ಯಾಕ್ಷನನ್ನ ಹಿರಣ್ಯಾಕ್ಷ ಭೂದೇವಿನ ಪರಿಸಿದಾಗ ಅವನನ್ನ ಹಿರಣ್ಯಾಕ್ಷನನ್ನ ವರಾಹ ರೂಪದಿಂದ ಭಗವಂತ ಸಂಹಾರ ಮಾಡ್ತಾನೆ. ಹಿರಣ್ಯಕಶಿಪು ಅನೇಕ ಜನರಿಗೆ, ಸಾಧು ಸಂತರಿಗೆ, ಮುನಿಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ. ಪ್ರಹ್ಲಾದ ತನ್ನ ಮಗ ಅವನನ್ನೇ ಸಾಯಿಸಲಿಕ್ಕೆ ಅನೇಕ ಬಾರಿ ಪ್ರಯತ್ನ ಪಟ್ಟಿರ್ತಾನೆ, ಯಾಕೆಂದ್ರೆ ಅವನು ವಿಷ್ಣು ಭಕ್ತ ಅನ್ನೋ ಉದ್ದೇಶದಿಂದ. ಆಗ ವಿಷ್ಣು ಭಕ್ತನಾದ ಪ್ರಹ್ಲಾದನ ಪ್ರಾರ್ಥನೆಯ ಮೇರೆಗೆ ಕಂಬನಿಂದ ಬಂದ ನರಸಿಂಹ ಅವನನ್ನು ಸಾಯಿಸ್ತಾನೆ. ಯಾರನ್ನ? ಹಿರಣ್ಯಕಶಿಪು. ನಂತರ ಒಂದು ಜನ್ಮ ಕಳೀತಿ ಬರುದು, ಎರಡನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಆಗಿ ಜನಿಸ್ತಾರೆ. ಅಲ್ಲಿ ರಾಮಾವತಾರದಿಂದ ಭಗವಂತ ಅವರನ್ನ ಸಂಹಾರ ಮಾಡ್ತಾನೆ. ಮೂರನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ತರಾಗಿ ಜನಿಸ್ತಾರೆ. ಅವರನ್ನ ಭಗವಂತ ಶ್ರೀಕೃಷ್ಣ ರೂಪದಿಂದ ಶ್ರೀಕೃಷ್ಣ ಅವತಾರದಲ್ಲಿ ಸಂಹಾರ ಮಾಡ್ತಾನೆ. ಹೀಗೆ ಅವರು
ಮೂರು ಶಾಪ ಅಂದ್ರೆ ಮೂರು ಜನ್ಮದ ಶಾಪದಿಂದ ಆ ಜನ್ಮವನ್ನು ಮೂರು ಜನ್ಮವನ್ನು ಪಡೆದು ಅದನ್ನ ಮತ್ತೆ ಅದರಿಂದ ಮುಕ್ತಿಯನ್ನು ಕೂಡ ಪಡೆದು ಪುನಃ ವೈಕುಂಠ ಲೋಕ ದ್ವಾರಪಾಲಕರಾಗಿ ಹೋಗ್ತಾರೆ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದ್ರು ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಏನಾದರೂ ಒಳ್ಳೆದಿದ್ದನ್ನು ಸ್ವೀಕರಿಸಿ ಅಂತ ಹೇಳ್ತಾ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಸೋಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.